ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರೂ ನಮಸ್ಕಾರ. ನಿಫ್ಟಿ ಫಿಫ್ಟಿ ಅನ್ನೋದು ಈ ದಿನ 16,037 ಕ್ಲೋಸ್ ಆಗಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅನ್ನೋದು 35,050 ಹತ್ರ ಕ್ಲೋಸ್ ಆಗಿದೆ. ಇನ್ನೇ ದಿನ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡುವಂಥ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ನಾನು ಹೇಳಿದ್ದೇನೆ. ಸೊ ಆ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ನೋಡ್ಕೊಂಡಿದ್ದಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ 16,110 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಅಂತ ಹೇಳಿದೆ. ಸೊ ಈ ಲೆವೆಲಲ್ಲಿ ಮಾರ್ಕೆಟ್ಸ್ ಅನ್ನೋದು ಭಾಳಷ್ಟು ಸಮಯಕ್ಕೆ ಟೆಸ್ಟ್ ಮಾಡಿದೆ. ಸೊ ಬ್ರೇಕೌಟ್ ಆಗಿದ್ದಲ್ಲೂ ಪ್ರೈಸ್ ರಿಜೆಕ್ಷನ್ ಆಗಿ ಪ್ರೈಸನ್ನು ಮತ್ತೆ ಅಗೇನ್ ಇನ್ಕ್ರೀಸ್ ಆಗಿದೆ. ಈ ಲೆವೆಲ್ ಬ್ರೇಕೌಟ್ ಆಗಿದ್ದಲ್ಲಿ ಮಾತ್ರ ನೆಕ್ಸ್ಟ್ ನಮಗೆ ಸೊ 16,010-20 ಫಾಲಾಗುತ್ತಂತ ಹೇಳಿದೆ. ಸೊ ಅದೇ ಥರ ಮಾರ್ಕೆಟ್ಸನ್ನು ನೋಡ್ಕೊಂಡಿದ್ದಲ್ಲಿ ಸೆಕೆಂಡ್ ಹಾಫಲ್ಲಿ ಮಧ್ಯಾಹ್ನ 2 ಗಂಟೆಯ ಸಮಯ ಆದಮೇಲೆ ಮಾರ್ಕೆಟ್ಸಲ್ಲಿ ಹ್ಯೂಸ್ ಫಾಲಿಂಗ್ ಅನ್ನೋದಾಗಿದೆ. ಸೊ ಯಾಕೆ ಈ ಥರ ಫಾಲಿಂಗ್ ಆಗ್ತದ್ರೆ ಎಫ್ ಐ ಎಸ್ ಆ್ಯಂಡ್ ಡಿ ಎ ಎಸ್ ಅವರು ಒಂದು ಸೇಲಿಂಗ್ ಆಕ್ಟಿವಿಟಿ ಮಾಡಿದಾಗ ಈ ಥರ ಫಾಲ್ ಆಗುತ್ತೆ. ಎಫ್ ಐ ಎಸ್ ಅವರು ಭಾಳಷ್ಟು ಸೇಲಿಂಗ್ ಮಾಡಿದ್ದಾರೆ ಇದನ್ನು. ಅಂದರೆ ಲಾಸ್ಟ್ 2-3 ಡೇಸಲ್ಲಿ ಎಫ್ ಐ ಎಸ್ ಅವರು ಸ್ವಲ್ಪ ಕಡಿಮೆ ಸೇಲಿಂಗ್ ಅನ್ನೋದು ಮಾಡಿದರು, ಬಟ್ ಇದನ್ನು ಭಾಳಷ್ಟು ಹ್ಯೂಸ್ ಸೇಲಿಂಗ್ ಮಾಡಿದ್ದಾರೆ ಮತ್ತು ಮಾರ್ಕೆಟಲ್ಲಿ ಒಂದು ವೀಕ್ನೆಸ್ಸನ್ನು ನಾವು ನೋಡ್ಬೋದು. ಅದೇ ಥರ ಬ್ಯಾಂಕ್ ನಿಫ್ಟಿಯಲ್ಲಿ, ಬ್ಯಾಂಕ್ ನಿಫ್ಟಿ ಅನ್ನೋದು ಸೊ ನಿನ್ನೆಯ ಸಪೋರ್ಟ್ ಪಾಯಿಂಟ್ಸ್ ನೋಡ್ಕೊಂಡಿದ್ದೆ 35,250-240 ಸಪೋರ್ಟ್ ಆಗುತ್ತೆ ಅಂತ ಹೇಳಿದೆ. ಸೊ ಈ ಸಪೋರ್ಟಲ್ಲಿ ಭಾಳಷ್ಟು ಸಮಯಕ್ಕೆ ಟೆಸ್ಟ್ ಮಾಡಿದೆ, ಆಮೇಲೆ ಇಲ್ಲಿಂದ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಸೇಲಿಂಗ್ ಅನ್ನೋದಾಗಿದೆ. ಸೊ 35,250 ಅನ್ನೋದು ಕ್ರಾಸ್ ಓವರ್ ಆಗಿದ್ದಾಗ ನಮ್ಮ ನೆಕ್ಸ್ಟ್ ನಮಗೆ 35,000-20,30 ಅನ್ನೋದು ನಮಗೆ ಸೊ ಸೆಕೆಂಡ್ ಸಪೋರ್ಟ್ ಆಗುತ್ತೆ ಅಂತ ಹೇಳಿದೆ. ಸೊ ಸೆಕೆಂಡ್ ಸಪೋರ್ಟ್ ಹತ್ರ ಬಂದು ಮಾರ್ಕೆಟ್ ಅನ್ನೋ ನಿಂತಿದೆ, ರೈಟ್? ನಾವು ಈ ಆ್ಯಕ್ಷನ್ ತಗೋವಾಗ ಸೊ ನಮ್ಮ ಸ್ಟ್ರಾಟಜಿ ಪ್ರಕಾರ ಈ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಫಸ್ಟ್ ಕ್ಯಾನಲ್ಸ್ನ ಹೈ ಬ್ರೇಕೌಟ್ ಆದರೆ ಕಾಲ್ ಆಪ್ಷನ್ಸ್ನ ಬೈ ಮಾಡ್ತೇವೆ, ಲೋ ಬ್ರೇಕೌಟ್ ಆಗಿದ್ದಲ್ಲಿ ಪುಟ್ ಆಪ್ಷನ್ಸ್ನ ಬೈ ಮಾಡ್ತೇವೆ, ಹೌದಾ? ಸೊ ಈ ಒಂದು ಆ್ಯಕ್ಷನ್ಸ್ ತಗೋವಾಗ ಮಾರ್ಕೆಟ್ ಡೈರೆಕ್ಷನ್ ತಿಳ್ಕೋಬೇಕು ಅಂದಲ್ಲಿ ನೀವು ಅದಕ್ಕೆ ಈಕ್ವಲಾಗಿ ಅದಕ್ಕೆ ಈಕ್ವಲಾಗಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ಸಿಂದ ಟ್ರೇಡಿಂಗ್ ಮಾಡ್ಕೋಬೇಕಂದಾಗ ಅದಕ್ಕೆ ಈಕ್ವಲಾಗಿ ಸ್ವಲ್ಪ ಅನಲೈಸಿಂಗ್ ಮಾಡಬೇಕು. ಸೊ ಒಂದು ಆಪ್ಷನ್ ಚೇನ್ ಅನಲೈಸಿಂಗ್ ಮಾಡಬೇಕು, ನೆಕ್ಸ್ಟ್ ಬಂದು ಗ್ಲೋಬಲ್ ಮಾರ್ಕೆಟ್ಸ್ ಅನ್ನೋದು ಯಾವ ಥರ ಇದೆ, ಇವೆರಡು ನಾವು ಅನಲೈಸಿಂಗ್ ಮಾಡಬೇಕು. ಆಪ್ಷನ್ ಚೇನಲ್ಲಿ ಓಐ ಡಾಟಾ ಅನ್ನೋದು ಯಾವ ಸೈಡ್ ಕಡಿಮೆ ಇರುತ್ತೋ ಆ ಸೈಡ್ ಮಾರ್ಕೆಟ್ಸ್ ಅನ್ನೋದು ಮೂವ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕಾಲ್ಸ್ ಆ್ಯಂಡ್ ಪುಟ್ಸ್ ನೋಡ್ಕೊಂಡಿದಾಗ ನಿಫ್ಟಿ 50 ಕಾಲ್ ಸೈಡ್ 17 ಲ್ಯಾಕ್ಸ್ ಇದೆ, ಪುಟ್ ಸೈಡ್ 11 ಲ್ಯಾಕ್ಸ್ ಇದೆ. ಸೊ ಯಾವ ಸೈಡ್ ಕಡಿಮೆ ಇದನ್ನೋ ಮಾರ್ಕೆಟ್ಸ್ ಅನ್ನೋದು ಅದೇ ಸೈಡ್ ಮೂವ್ಮೆಂಟ್ ಆಗುತ್ತೆ, ಅಂದರೆ ಪುಟ್ ಸೈಡ್ ಇದೆ, ಪುಟ್ ಸೈಡ್ ಮಾರ್ಕೆಟ್ಸ್ ಅನ್ನೋದು ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಯಾವ ಸ್ಟ್ರೈಕ್ ಪ್ರೈಸಸ್ ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಫಾರ್ಮೇಷನ್ ಆಗಿರುತ್ತೋ ಅವು ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ಭಾಳಷ್ಟು ಸಮಯಕ್ಕೆ ಆಕ್ಟ್ ಆಗುತ್ತೆ. ಸೊ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ನಾಳೆ ನಾಳೆ ಮೂವ್ಮೆಂಟ್ಸ್ ನೋಡ್ಕೊಂಡಿದ್ದಲ್ಲಿ 16,037 ನಿಫ್ಟಿ 50 ಏನು ಕ್ಲೋಸ್ ಆಗಿದೆಲ್ಲ, ಇದು ಸಪೋರ್ಟ್ ಪಾಯಿಂಟ್. ಸೊ ಈ ಸಪೋರ್ಟ್ ಪಾಯಿಂಟಲ್ಲಿ ನಿಫ್ಟಿ 50 ಅನ್ನೋದು ಕ್ಲೋಸ್ ಆಗಿದೆ. ನಾಳೆ ಏನಾದರೂ ಈ ಒಂದು ಸಪೋರ್ಟ್ ಪಾಯಿಂಟ್ನ ಬ್ರೇಕ್ಔಟ್ ಆಗಿದ್ದಲ್ಲಿ ಮಾತ್ರ 15,910 ಅಥವಾ 920 ಫಾಲ್ ಆಗುತ್ತೆ ಫಸ್ಟ್ ಸಪೋರ್ಟ್ ಆಗಿ. ಸೆಕೆಂಡ್ ಸಪೋರ್ಟ್ 15,830-40 ಸೆಕೆಂಡ್ ಸಪೋರ್ಟ್ ಇರುತ್ತೆ. ಥರ್ಡ್ ಸಪೋರ್ಟ್ ಆಗಿ 15,750 ಅಥವಾ 740 ಹತ್ರ ಥರ್ಡ್ ಸಪೋರ್ಟ್ ಆಗಿರುತ್ತೆ 15,750. ಆ್ಯಂಡ್ ಇನ್ ಕೇಸ್ ಮಾರ್ಕೆಟ್ಸ್ ಅನ್ನೋದು ಈ ಒಂದು ಲೆವೆಲಿಂದ ಪ್ರೈಸ್ ಇನ್ಕ್ರೀಸ್ ಆಗಿದ್ದಲ್ಲಿ 16,110 ಇಲ್ಲೇನು ಟೆಸ್ಟ್ ಮಾಡಿದಲ್ಲ ಈ ಲೆವೆಲ್ ಅನ್ನೋದೇ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. 16,100-110 ಈ ಒಂದು ಇನ್ಬಿಟ್ನಲ್ಲಿ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗಿದ್ದಲ್ಲಿ ಮಾತ್ರ 16,220 ಮಾರ್ಕೆಟ್ಸ್ ಅನ್ನೋದು ಮೂವ್ ಆಗುತ್ತೆ. ಓಕೆ, ಟ್ರೇಡಿಂಗ್ ಸೆಟಪ್ನು ಸೇಮ್, ಇದೇ ಸೆಟಪ್ನ ಫಾಲೋಅಪ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ನಾವು ಇನ್ನೊಂದು ಸ್ಟ್ರಾಟಜಿ ಮುಖಾಂತರ ನಾವು ಮುಂದೆ ಹೋಗೋಣ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಫಸ್ಟ್ ಕ್ಯಾನಲ್, ಈ ಒಂದು ಫಸ್ಟ್ ಕ್ಯಾನಲ್ಸ್ಗೆ ಹೈಸ್ ಆ್ಯಂಡ್ ಲೋಸ್ಗೆ ಲೆವೆಲ್ಸ್ ಡ್ರಾ ಮಾಡ್ಕೊಳ್ಳಿ. ಹೈ ಬ್ರೇಕೌಟ್ ಆದ ಕಾಲ್ ಆಪ್ಷನ್ ಬೈ ಮಾಡಿ, ಲೋ ಬ್ರೇಕೌಟ್ ಆದ ಪುಟ್ ಆಪ್ಷನ್ ಬೈ ಮಾಡಿ ಆ್ಯಂಡ್ 50%ಗೆ ಸ್ಟಾಪ್ಲಾಸ್ ಇಟ್ಕೊಂಡು ಟ್ರೇಡ್ಸನ್ನು ತೊಗೋಬೋದು. ಓಕೆ, ಸೊ ಬ್ಯಾಂಕ್ ನಿಫ್ಟಿಯ ನಾಳೆ ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ಕೊಂಡಿದ್ದಲ್ಲಿ ಬ್ಯಾಂಕ್ ನಿಫ್ಟಿನು ಸಪೋರ್ಟ್ ಪಾಯಿಂಟ್ಸ್ ಹತ್ರನೇ ಕ್ಲೋಸ್ ಆಗಿದೆ. ಈ ಒಂದು ಸಪೋರ್ಟ್ ಪಾಯಿಂಟ್ ಬ್ರೇಕೌಟ್ ಆಗಿದೆ ಮಾತ್ರ 34,780 ಇನ್ಬಿಟ್ಟಲ್ಲಿ ಒಂದು ಸಪೋರ್ಟ್ ಪಾಯಿಂಟ್ ಇರುತ್ತೆ. ಈ ಸಪೋರ್ಟ್ ಪಾಯಿಂಟ್ ಬ್ರೇಕೌಟ್ ಆಗಿದ್ದಲ್ಲಿ ಮಾತ್ರ 34,580-550 ಇನ್ ಬಿಟ್ನಲ್ಲಿ ನಮಗೆ ಇನ್ನೊಂದು ಸಪೋರ್ಟ್ ಪಾಯಿಂಟ್ ಇರುತ್ತೆ. ಈ ಲೆವೆಲ್ ಬ್ರೇಕೌಟ್ ಆದಾಗ ಮಾತ್ರ 34,300 ವರೆಗೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಮೂರು ಸಪೋರ್ಟ್ ಲೆವೆಲ್ಸ್ ಇಂಪಾರ್ಟೆಂಟ್. ಆ್ಯಂಡ್ ನಾಳೆ ಒಂದು ರಿಜಿಸ್ಟೆನ್ಸ್ ಲೆವೆಲ್ ನೋಡ್ಕೊಂಡಿದ್ದಲ್ಲಿ 35,280 ಇಲ್ಲೇನು ಟೆಸ್ಟ್ ಮಾಡಿದಲ್ಲ 250-280 ಟೆಸ್ಟ್ ಮಾಡಿದಲ್ಲ ಈ ಲೆವೆಲ್ ಒಂದು ಫಸ್ಟ್ ರಿಜಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಈ ರಿಜಿಸ್ಟೆನ್ಸ್ ಲೆವೆಲ್ ಬ್ರೇಕೌಟ್ ಆಗಿದ್ದಲ್ಲಿ ಮಾತ್ರ 35,480-510 ವರೆಗೆ ಒಂದು ಸೆಕೆಂಡ್ ರಿಜಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ಟೂ ರಿಜಿಸ್ಟೆನ್ಸ್ ಲೆವೆಲ್ಸ್. ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಡೈರೆಕ್ಷನ್ ಅನಲೈಸಿಂಗ್ ಪರ್ಪಸ್ಗೆ ನೀವು ಆಪ್ಷನ್ ಚೇನ್ ಅನಲೈಸಿಂಗ್ ಮಾಡಿ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನೋದು ಯಾವ ಥರ ಮೂವ್ ಆಗ್ತಾ ಇದೆ ಅನ್ನೋದು ಅನಲೈಸಿಂಗ್ ಮಾಡಿ. ಯಾಕಂದರೆ ಸೊ ಫಸ್ಟ್ ಆಫ್ ಆಲ್ ಡಿ ಎ ಎಸ್ ಅವ್ರನ್ನ ಆಕ್ಟಿವಿಟಿ ನಡೆಯುತ್ತೆ, ಸೆಕೆಂಡ್ ಆಫ್ ಆಲ್ ಎಫ್ ಐ ಎಸ್ ಅವ್ರ ಆಕ್ಟಿವಿಟಿ ಅನ್ನೋದು ನಡೆಯುತ್ತೆ. ಸೊ ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ಸ್ ಅನಲೈಸಿಂಗ್ ಅನ್ನೋದು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಈ ಮಂತ್ 15th ಜುಲೈ 15th ಮೆಂಟ್ರಿಂಗ್ ಕೋರ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. 5-in-1 ಕೋರ್ಸ್, ಭಾಳಷ್ಟು ಇಂಪಾರ್ಟೆಂಟ್ ಕೋರ್ಸ್. ಯಾರಿಗೆ ಭಾಳಷ್ಟು ನಾಲೆಜ್ ಅನ್ನೋದು ಇಂಪ್ರೂವ್ ಮಾಡಿಕೊಂಡು ಓನ್ ಟ್ರೇಡಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದವರು ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡೈಲಿ 1-2 ಪ್ರಾಕ್ಟೀಸ್ ಪರ್ಪಸ್ಗೆ ಕಾಲ್ಸ್ ಅನ್ನೋದು ಪ್ರೊವೈಡ್ ಮಾಡಲಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.